ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗದಲ್ಲಿ ಮುಂಗಾರು ಹಂಗಾಮಿನ ಬಗ್ಗೆ ಕೃಷಿ ಸಚಿವ ಬಿಸಿ ಪಾಟೀಲ್ ಜಿಲ್ಲಾ ಮಟ್ಟದ ಸಭೆ ನಡೆಸಿದರು. ಸಭೆ ಮುಕ್ತಾಯ ಹಂತದಲ್ಲಿ ಜಿಲ್ಲೆಯ ಕೆಲ ರೈತರಿಗೆ ಸಚಿವರಿಂದ ಸಾಂಕೇತಿಕವಾಗಿ ಬಿತ್ತನೆ ಬೀಜಗಳ ಚೀಲಗಳನ್ನು ವಿತರಣೆ ಮಾಡಲಾಯಿತು. ಆದರೆ ರೈತರು ಬಿತ್ತನೆ ಬೀಜ ಹಿಡಿದುಕೊಂಡು ಕೆಳಗೆ ಬರುತ್ತಿದ್ದಂತೆ ಅವರಿಂದ ಕೃಷಿ ಇಲಾಖೆ ಸಿಬ್ಬಂದಿ ಈ ಚೀಲಗಳನ್ನು ವಾಪಸ್ ಪಡೆದು ಕಾರಿನಲ್ಲಿ ಹಾಕಿಕೊಂಡು ಹೋದರು. ಈ ಬಗ್ಗೆ ಪ್ರಶ್ನಿಸಿದರೆ ಈ ಸಿಬ್ಬಂದಿ ಯಾವುದೇ ಉತ್ತರ ನೀಡಲಿಲ್ಲ. ಸಚಿವರ ಮುಂದೆ ಪ್ರಚಾರ ಪಡೆಯುವ ಸಲುವಾಗಿ ಕೃಷಿ ಇಲಾಖೆ ಈ ರೀತಿ ಮಾಡಿದೆ ಎಂಬ ಶಂಕೆ ವ್ಯಕ್ತವಾಗಿದೆ. ಹಾಗೂ ಈ ಸದಸ್ಯ ಸ್ವಾಗತಿಸುವಂತೆ ಅದೇ ರೀತಿ ದತ್ತಾತ್ರೇಯವರು ಅವರಿಗೂ ಸೇರಿ ಸ್ವಾಗತಿಸುವಂತೆ ಇದೆ. ಮನೆಯ ಸಚಿವರ ಸಭೆ ಅಧ್ಯಕ್ಷ ಇದೆ ಸರ್. ಒಟ್ಟಾರೆ ನಲವತ್ತು ಹೋಬಳಿ ನಮ್ಮ ಜಿಲ್ಲೆಯಲ್ಲಿ 370 ಗ್ರಾಮ ಪಂಚಾಯತಿಗಳು ಅಷ್ಟು ಈಗ ಬಿತ್ತನೆ ಆಗಿದೆ. ವಾಣಿಜ್ಯ ಬೆಳೆಗಳಲ್ಲಿ ನಮಗೆ ಕಪ್ಪು ಒಂದು 1300 ಎಕರೆಷ್ಟು ಒಂದು ಇದೆ ಸರ್. ಇದರಲ್ಲಿ ಸೇಮ್ ಅದೇ ರೀತಿನೇ ಬಟ್ ತಾಲೂಕು ವಾರ ಇದೆ ಸರ್. ನಮಗೆ ಬಹಳ ಮುಖ್ಯವಾಗಿ ಕೃಷಿ ಅಧಿಕಾರಿಗಳು ಪ್ರಾರಂಭದಲ್ಲೇ ರೈತರಿಗೆ ಸ್ವಾಗತ ಅಂತ ಹೇಳಿದ್ರು. ಎಷ್ಟು ಜನ ರೈತರು ಬಂದಿದ್ದಾರೆ ಗೊತ್ತಿಲ್ಲ. ಉದಾಹರಣೆಗೆ APMC ಅವರೇ ಇಲ್ಲ ಅಂತ ನಿಮ್ಮ ಮುಂದೆ ಗೊತ್ತಾಯ್ತು. ಒಂದು ವಾರದಿಂದ ಬಹಳ 24ನೇ ತಾರೀಕು ನಂತರ ಕೆಲವು ಕಡೆ ಬಂದಾಗಿತ್ತು. ಆದರೆ ಕೃಷಿ ಚಟುವಟಿಕೆ ಗೊಬ್ಬರ ಔಷಧಿ ಮಾರೋದು ಯಾವತ್ತೂ ನಿಂತಿಲ್ಲ. ಅದು ಕೊಡ್ಬೇಕಾ? ಎರಡು ಕೊಡ್ಬೇಕಂದ್ರೆ ರೈತರ ಕೊಟ್ಟಿದ್ದಲ್ವ ಅದು.